ನಮಸ್ಕಾರ, ಶಿವ ಆರ್ಕೆ ಬ್ಲಾಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದೊಳಗೆ ನೋಡಿರ್ಬೋದು ತಮ್ಮನೇಲ್ ಒಳಗೆ ನೀವು ಹೀರೋದಿಂದ ಹೆಚ್ಅಪ್ ಡಿಲೆಕ್ಸ್. ಸೊ ಈ ಬೈಕಿಂದ ಎಲ್ಲ ರಿವ್ಯೂ ನೋಡೋಣ, ಇವತ್ತು ಪೂರ್ತಿ ವಿಡಿಯೋ ನೋಡೋಣ, ಮತ್ತೆ ವಾಲ್ಕ್ ರೌಂಡ್ ಮಾಡೋಣ. ಪೂರ್ತಿ ಬೈಕ್ ಏನೇನು ಪ್ರೈಸ್ ಮತ್ತು ಕಲರ್ಸ್ ವೇರಿಯಂಟ್ ಎಲ್ಲ ನೋಡ್ಕೊಂಡು ತಗೋಣ. ಸೊ ಯಾರೆಲ್ಲ ನನ್ನ ವಿಡಿಯೋ ಹೊಸ ಬಂದಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ವಿಡಿಯೋ ಮಾಡೋಕೆ ನನಗೆ ಹೆಲ್ಪ್ ಮಾಡ್ದೆ ಅಂತಾರಂದ್ರೆ ಅಲ್ತಾಫ್ ಅಣ್ಣರ್, ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ, ಬೈಕ್ ಓನರ್ ಅವರು, ಥ್ಯಾಂಕ್ಸ್ ಅವ್ರಿಗೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ. ಈಗ ಇದು ನೋಡಿರಿ, 2023 ಮಾಡೆಲ್ ಇದು. ಆದರೆ ಇದು ಅಪ್ಡೇಟ್ ಮಾಡಲ್ ಅಲ್ಲ, BS6 ಅಷ್ಟೇ ಇದು, ಹೆಚ್ಅಪ್ ಡಿಲೆಕ್ಸ್ ಅಂತ ಹೇಳಿ. ಈ ಬೈಕ್ ಒಳಗೆ ಏನೇನು ಚೇಂಜಸ್ ಆಗೈತಿ ಮತ್ತು ಏನು ಕಲರ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂತಗೋಣ. ಈ ಬೈಕ್ ನೋಡಂತಿರಲ್ಲ, ಈ ಬೈಕಿಂದು ಪ್ರೈಸ್ ಬಂದು ನಿಮ್ಗೆ ಆ್ಯಕ್ಚುಅಲ್ ರೂಮ್ ರೇಟ್ ಅಷ್ಟೇ ಹೇಳ್ತೀನಿ ನಾನು. ಇದ್ರದ್ದು ಆನ್ ರೋಡ್ ಬೇಕಂದ್ರೆ 25 ಅಥವಾ 30 ಸಾವಿರ ರೂಪಾಯಿ ಆ್ಯಡ್ ಮಾಡ್ಕೋಬೋದು ನೀವು. ಈ ಕಲರ್ ನೋಡ್ಬೋದು ನೀವು ಯಾವ ರೀತಿ ಆಗಿತ್ತು ಅಂತೇಳಿ. ಎಲ್ಲ ಫುಲ್ ಗ್ರಾಫಿಕ್ಸ್ ಮತ್ತು ಕಲರ್ಸ್ ಐತೆಲ್ಲ ಚೇಂಜ್ ಮಾಡ್ಯಾರ. ಸೊ ಒಳ್ಳೆ ಗುಡ್ ಲುಕಿಂಗ್ ಅನ್ನತಿ. ಇಲ್ಲಿ ಹೀರೋ ಅಂತ ಕಾಣತ್ತಲ್ಲ ಇದು ಲೋಗೋ, ಇದು 3D ಅಲ್ಲ, ಇದು ಜಸ್ಟ್ ಸ್ಟಿಕ್ಕರ್ ಅಷ್ಟೇ ಇದೆ. ನಿಮ್ಗೆ ಇಲ್ಲಿ ಬರ್ದದ್ದು ನೋಡೋ, ಇದು 3D ಲೋಗೋ, ಇದು ಸಿಲ್ವರ್ ಕಲರ್ ಇರೋವಂಥದ್ದು. ಈ ಬೈಕ್ ಒಳಗೆ ಇಷ್ಟು ಕಲರ್ ಬರ್ತಾವೆ ನಿಮ್ಗೆ ನೋಡ್ತಾ ಇರ್ಬೋದು ನೀವು. ಸೊ ಈ ಬೈಕ್ ಒಳಗೆ 4 ವೇರಿಯಂಟ್ ಬರ್ತಾವೆ. ಒಂದು ಕಿಕ್ ಅಲಾಯ್, ಸೆಲ್ಫ್ ಅಲಾಯ್. ಮೂರನೇದು ಡ್ರಮ್ ಸೆಲ್ಫ್ ಅಲಾಯ್ ಬ್ಲ್ಯಾಕ್. 4th ವೇರಿಯಂಟ್ ಬಂದು ಸೆಲ್ಫ್ ಅಲಾಯ್ I3S ಅಂತ ಹೇಳಿ. ಸೊ ಇದು ನೋಡಂತಿರಲ್ಲ, ಡ್ರಮ್ ಸೆಲ್ಫ್ ಅಲಾಯ್ ಬ್ಲ್ಯಾಕ್ ಅಂತೇಳಿ. ಈ ಬೈಕಿಂದು ಪ್ರೈಸ್ ಬಂದು 67,008 ರೂಪಾಯಿ. ಇದು ಆ್ಯಕ್ಷೋರೂಮ್ ರೇಟ್ ಅಷ್ಟೇ, ಪ್ರೈಸ್ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಇದು ಆನ್ ರೋಡ್ ಅಲ್ಲ. ಸೊ ನಿಮ್ಮ ಡಿಸ್ಟಿಕ್ ಒಳಗೆ ಯಾವ ರೀತಿ ಇರ್ತೈತಿ ಅಲ್ಲೇ ನೀವು ಕೇಳ್ಕೊಬೋದು. ಈ ಬೈಕ್ ಒಳಗೆ ಟಾಪ್ ಮಾಡಲ್ ಅಂದರೆ ಸೆಲ್ಫ್ ಅಲಾಯ್ I3S BS6 ಅಂತೇಳಿ. ಇದರೊಳಗೆ I3S ಟೆಕ್ನಾಲಜಿ ಆ್ಯಡ್ ಮಾಡಿರ್ತಾರೆ. ಇದರಿಂದ ನಿಮ್ಗೆ ಪೆಟ್ರೋಲ್ ಉಳಿತೈತಿ, ಅಂದ್ರೆ ಒಳ್ಳೆ ಮೈಲೇಜ್ ಕೊಡ್ತೈತಿ ಬೈಕ್. ಮತ್ತು ಟ್ರಾಫಿಕ್ ಮತ್ತು ಸಿಗ್ನಲ್ ಅಂತಾರಲ್ಲ, ಅಂಥದ್ರೊಳಗೆ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಇದರಿಂದ ಫ್ರಂಟ್ ಡಿಸೈನಿಂದ ಸ್ಟಾರ್ಟ್ ಮಾಡೋಣ್ರಿ. ಫ್ರಂಟ್ ಡಿಸೈನ್ ಒಳಗೆ ನಿಮ್ಗೆ ಇದು ಹ್ಯಾಲೋಜನ್ ಹೆಡ್ಲೈಟ್ ಮತ್ತು ಹ್ಯಾಲೋಜನ್ ಇಂಡಿಕೇಟರ್ ಬರ್ತಾವೆ. ಫ್ರಂಟಿಗೆ ನೀವು ನೋಡ್ತಾ ಇರ್ಬೋದು 3D ಲೋಗೋ ಬರ್ತೈತಿ. ಸೊ ಮೆಟ್ಗಾರ್ಡ್ ನೋಡ್ರಿ, ಗ್ಲಾಸಿ ಫಿನಿಶರ್ ಅಂತದ್ದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೇ ಒಂದು ಕರ್ವ್ ಐತಿ. ಫ್ರಂಟ್ ನೀವು ಟೈರ್ ನೋಡೋದಿರಲ್ಲ, ಟೈರ್ ಸೈಜ್ ಬಂದು ನಿಮ್ಗೆ ಇದು ಹೀರೋದಿಂದ ಒಂಥರ ಡಿಫ್ರೆಂಟ್ ಇರ್ತೈತಿ. ನೋಡ್ತಾ ಇರ್ಬೋದು ನೀವು, 2.75x18 ಇಂಚ್ ಅಲಾಯ್ ವೀಲ್ ಅಂತೇಳಿ. ಸೊ ಈ ಬೈಕ್ ಬಂದು ನಿಮ್ಗೆ ಟ್ಯೂಬ್ಲೆಸ್ ಆಗಿರಲ್ಲ, ಟ್ಯೂಬ್ ಇರೋವಂಥ ಟೈರ್ಸ್ ಇವೆಲ್ಲ. ಫ್ರಂಟ್ ಟೈರ್ ನೀವು ಸೈಜ್ ಅಂದಾಜು ನೋಡೋದಾದ್ರೆ 80x100 ಅಂತಲೇ ಹೇಳ್ಬೋದು. ಮತ್ತು ನೋಡ್ತಾ ಇರ್ಬೋದು FI ಇಂಜನ್ ಇದು, ಫ್ಯೂಲ್ ಇಂಜೆಕ್ಷನ್ ಪವರ್ ಸ್ಟಾರ್ಟ್ ಅಂತೇಳಿ ಇಲ್ಲಿ ಐತಿ. ಈ ಸೈಡ್ ನೋಡೋದಾದ್ರೆ ನೀವು ಇಲ್ಲೇ ಬ್ರೇಕ್ ಪ್ಯಾಡ್ ನೋಡ್ತಾ ಇರ್ಬೋದು. ಇದಕ್ಕೆ ಒಂದು ಲೇಯರ್ ಕೊಟ್ಟಾರ, ಏನಪ್ಪಾ ಅಂದ್ರೆ ನೀವು ಬೈಕ್ ಓಡಿಸೋ ಹೊತ್ನಾಗ ಅಥವಾ ಬ್ರೇಕ್ ಹಾಕೋ ಹೊತ್ನಾಗ ಇಲ್ಲಿ ಇಂಜಿನ್ಗೆ ಮತ್ತು ನಿಮ್ಮ ಕಾಲಿಗೆ ಅಥವಾ ಈ ಸೈಲೆನ್ಸರ್ಗೆ ಏನೋ ತೊಂದರೆ ಆಗಬಾರ್ದು, ನಿಮ್ಮ ಕಾಲಿಗೆ ಹೀಟ್ ಏನಾದರೂ ಆಗಬಾರ್ದು ಅಂತೇಳಿ. ಸೊ ಆ ರೀತಿಯಾಗಿ ಒಂದು ನಿಮ್ಗೆ ಬೆಸ್ಟ್ ಗಾರ್ಡ್ ಕೊಟ್ಟಾರ. ಮತ್ತು ಸೈಲೆನ್ಸರ್ ಒಳಗೂ ನಿಮ್ಗೆ ಒಂದು ಕ್ರೋಮ್ ಕೊಟ್ಟಾರ ಮೇಲೆ, ನೋಡ್ತಾ ಇರ್ಬೋದು. ಒಳ್ಳೆ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು, ಹೀಟ್ ಪರ್ಪಸ್ಗೆ ನಿಮ್ಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಇಂಜಿನ್ ನೋಡ್ತಾ ಇರ್ಬೋದು ನೀವು, ಫುಲ್ ಬ್ಲ್ಯಾಕ್ ಆಗಿರೋವಂಥದ್ದು. ಈ ಬೈಕ್ ಒಳಗೆ ಕಿಕ್ ಐತಿ. ಮತ್ತು ಸೈಡಿಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣ್ತೈತಿ ಬೈಕ್ ಅಂತೇಳಿ. ಹೆಚ್ಅಪ್ ಡಿಲೆಕ್ಸ್ ಅಂತೇಳಿ ಇದ್ರೊಳಗು ನಿಮ್ಗೆ ಸ್ಟಿಕ್ಕರಿಂಗ್ ಕೊಟ್ಟಿರ್ತಾರೆ. ಇದು ನೋಡಂತಿರಲ್ಲ, ಇದು ಮೇಲೆ ಒಂದು ಇದು ಮಫ್ಲರ್, ಇದು ಗ್ಲಾಸಿ ಫಿನಿಶ್ ಇರೋವಂಥದ್ದು. ಮತ್ತು ಎಕ್ಸಾಸ್ಟ್ ಬಂದು ಇದು ಮ್ಯಾಟ್ ಫಿನಿಶ್ ಇರೋವಂಥದ್ದು. ಇದು ಬೇರೆ ಐತಿ ಪಾರ್ಟ್, ಮತ್ತು ಇದು ಪಾರ್ಟ್ ಬೇರೆ ಐತಿ. ಇದು ಸಸ್ಪೆನ್ಷನ್ ನೋಡಂತಿರಲ್ಲ, ಸ್ಪ್ರಿಂಗ್ ಸಸ್ಪೆನ್ಷನ್ ಇದು. ರಿಯರ್ ನೋಡ್ಕೊಂಡ್ರಿ, ಈಗ ರಿಯರ್ ಬಂದು ಹ್ಯಾಲೋಜನ್ ಇಂಡಿಕೇಟರ್ ಮತ್ತು ಹ್ಯಾಲೋಜನ್ ಟೈಲ್ ಲೈಟ್ ಬರ್ತೈತಿ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಹೀರೋ ಸ್ಟಿಕ್ಕರ್ ಬರ್ತೈತಿ ನಿಮ್ಗೆ, ಆ್ಯಸ್ ಯೂಶ್ವಲ್ ಇದೆ ನಂಬರ್ ಪ್ಲೇಟ್ ಆಗುವಂಥ. ಸೊ ಈ ಸೈಡ್ ಬಂದು ನಿಮ್ಗೆ ಸ್ಯಾರಿ ಗಾರ್ಡ್ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಮತ್ತು ಇಲ್ಲಿ ರಿಯರ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಾರ. ಫುಟ್ರೆಸ್ಟ್ ಬಂದು ನಿಮ್ಗೆ ಫುಲ್ ರಬ್ಬರ್ ಇರೋವಂಥದ್ದು. ಮತ್ತು ಈ ಸೈಡ್ ಬಂದು ಇದು ಪೂರ್ತಿ ರಬ್ಬರ್ ಇರೋವಂಥದ್ದು. ಗೇರ್ 4 ಗೇರ್ ಬರ್ತಾವೆ ಈ ಬೈಕ್ ಒಳಗೆ. ಈ ಸೈಡಿಂದ ನೋಡ್ಬೋದು ನೀವು ಯಾವ ರೀತಿಯಾಗಿ ಬೈಕ್ ಐತೆ ಅಂತೇಳಿ. ಈ ಬೈಕ್ ಒಳಗೆ ಮೇನ್ ಏನಪ್ಪ ಅಂದರೆ ನಿಮ್ಗೆ ಹೆವಿ ಕಂಫರ್ಟಬಲ್ ಸಿಗ್ತೈತಿ ಈ ಬೈಕ್ ಒಳಗೆ. ಈ ಸೀಟ್ ನೋಡೋಂತಿರಲ್ಲ, ಇದ್ರೊಳಗೆ ಸಹಿತ ಹೆಚ್ಅಪ್ ಡಿಲೆಕ್ಸ್ ಅಂತಂದು ಒಂದು ಸ್ಟಿಕ್ಕರಿಂಗ್ ಟೈಪ್ ಒಂದು ಸ್ಟ್ರಕ್ಚರ್ ಆ್ಯಡ್ ಮಾಡ್ಯಾರ. ಮತ್ತು ಸೀಟ್ ನೋಡ್ತಾ ಇರ್ಬೋದು ಒಳ್ಳೆ ಕುಶ್ನಿಂಗ್ ಐತಿ. ಸೀಟ್ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಯಾವ ರೀತಿ ಆಗಿತ್ತು, ಇಷ್ಟು ದಪ್ಪ ಐತದ ಅಂದರೆ ಕುಶ್ನಿಂಗು ಅಷ್ಟು ಒಳ್ಳೆ ಕಂಫರ್ಟಬಲ್ಗೆ ಆಗಿತ್ತು. ರೈಡರ್ಗಾತ ಪಿಲಿಯನ್ಗಾತ ಒಳ್ಳೆ ಕಂಫರ್ಟಬಲ್ ಅಂತ ಹೇಳ್ಬೋದು. ಮತ್ತು ಗ್ರಾಬ್ರೇಜ್ ಐತಲ್ಲ, ಇದ್ರೊಳಗೆ ಏನು ಮಾಡ್ಯಾರ ಅಂದರೆ ಒಂದು ಫೈಬರ್ ಟೈಪನ್ನು ಆ್ಯಡ್ ಮಾಡ್ಯಾರ. ಯಾಕಂದರೆ ಗ್ರಾಬ್ರೇಜ್ ಒಳಗೆ ಗ್ರಿಪ್ ಆಗಿರಲಿ ಅಂಥೇಳಿ. ಮತ್ತು ಜರದಲ್ಲಿ ಇದೆ ಒಳಗೆ ಮೆಟಲ್ ಐತಿ, ಮತ್ತು ಮ್ಯಾಲೆ ನಿಮ್ಗೆ ಒಂದು ಪ್ಲಾಸ್ಟಿಕ್ ಫೈಬರ್ ಟೈಪು ನಿಮ್ಗೆ ಒಂದು ಆ್ಯಡ್ ಮಾಡ್ಯಾರ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಿಮ್ಗೆ ಲಗೇಜ್ ಇಟ್ಕೊಳಕ್ಕೆ ಒಂದು ಇದು ಕೊಟ್ಟಿರ್ತಾರೆ. ಸೊ ನೋಡ್ತಾ ಇರ್ಬೋದು ಮೀಟ್ರಿಗೊಂದ್ಸಲ ಇದ್ರೊಳಗೆ ಏನು ಆ್ಯಡ್ ಮಾಡ್ಯಾರ ಅದು ನೋಡ್ಕೊತ ಹೋಗ್ರಿ. ಈಗ ಇದು ಓಡೋಮೀಟ್ರು, ಇದ್ರೊಳಗೆ ಟೋಟಲ್ ಕಿಲೋಮೀಟ್ರ್ ಜೊತೆಗೆ. ಸೊ ಇದು ಪೆಟ್ರೋಲ್ ಗೇಜ್, ಅಂದ್ರೆ ನಿಮ್ಮ ಬೈಕ್ ಒಳಗೆ ಎಷ್ಟು ಪೆಟ್ರೋಲ್ ಐತೆ ಅಂತ ತೋರಿಸೋದು. ಮತ್ತು ಇದು ಬಂದು ಮಾಲ್ ಫಂಕ್ಷನಿಂಗ್, ಅಂದರೆ ಇಂಜನ್ ಚೆಕ್ ಲೈಟ್, ನ್ಯೂಟ್ರಲ್, ಡಿಮ್ ಡಿಪ್. ಇದು ಸೈಡ್ ಸ್ಟ್ಯಾಂಡಿಂದು ಚೆಕ್ ಲೈಟು, ಒಂದ್ಸಲ ನೋಡ್ರಿ ಈಗ. ಸೊ ಸೈಡ್ ಸ್ಟ್ಯಾಂಡಿಂದ ಇದು. ಇದಾದಮೇಲೆ ಸ್ವಿಚ್ ಗೇರ್ ಕ್ವಾಲಿಟೀಸ್ ನೋಡೋದಾದ್ರೆ ನಾವು ಡಿಮ್ಮು ಡಿಪ್ ಮತ್ತು ಇಂಡಿಕೇಟ್ರದ್ದು ಹಾರ್ನು. ಸೊ ಈ ಸೈಡ್ ಬಂದು ನಿಮ್ಗೆ ಇಂಜನ್ ಸ್ಟಾರ್ಟ್ ಮಾಡೋದು. ಬೈಕ್ ಒಳಗೆ ಇದು ಇನ್ಸ್ಟಾಲ್ ಆಗಿ ಬಂದಿರ್ತೈತಿ. ಏನಪ್ಪ ಅಂದ್ರೆ ಕ್ರ್ಯಾಶ್ ಗಾರ್ಡ್. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಬೈಕ್ ಬಿದ್ದರೆ ನಿಮ್ಗೆ ಇದು ಪ್ರೊಟೆಕ್ಷನ್ ಮಾಡ್ತೈತಿ ಬೈಕಿಗೆ. ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡ್ತಾರೆ ಈ ಬೈಕ್ ಒಳಗೆ. ಬೈಕ್ ಒಳಗೆ ನಿಮ್ಗೆ IBS ಬ್ರೇಕ್ ಸಿಸ್ಟಮ್ ಬರ್ತೈತೆ. ಫ್ರಂಟ್ ಬ್ರೇಕ್ ನೋಡೋದಿರಲ್ಲ, ಇದು ಡ್ರಮ್. ಸೊ ಈ ಬೈಕ್ ಒಳಗೆಲ್ಲ ಡ್ರಮ್ ವೇರಿಯಂಟ್ ಬರ್ತಾವೆ, ಡಿಸ್ಕ್ ಇರೋದಲ್ಲ. ಫ್ರಂಟ್ ಡ್ರಮ್ ಸೈಜ್ ಬಂದು ನಿಮ್ಗೆ 130mm ಬರ್ತೈತಿ.
ಮತ್ತು ಟೈರ್ ಸೈಜ್ ಆಗಲೇ ಹೇಳಿದ್ನಲ್ಲ ಅದು ಸೇಮ್ ಆಗಿರ್ತೈತಿ. ಆಮೇಲೆ ರಿಯರ್ ಒಂದು ನೋಡ್ಕೊಂಡ್ರಿ, ಈಗ ರಿಯರ್ ಟೈರ್ ಬಂದು ನಿಮ್ಗೆ ಸೇಮ್ ಇರ್ತೈತಿ, ಅಂದ್ರೆ ಫ್ರಂಟ್ ಟೈರ್ ಮತ್ತು ರಿಯರ್ ಟೈರ್ ಎರಡು ಒಂದೇ ಇರ್ತೈತಿ, ಡಿಫ್ರೆನ್ಸ್ ಏನಿರಲ್ಲ ಸೈಜ್ ಒಳಗೆ. ಇದು ಟೈರ್ ಸೈಜ್ ಬಂದು ನಿಮ್ಗೆ 2.75x18 18 ಅಂದ್ರೆ ಅಲಾಯ್ ವೀಲ್ ಐತಲ್ಲ 18 inch ಇರ್ತದೆ ಅಂತೇಳಿ ಸೇಮ್ ನೀವು ಅನ್ಕೋಬೋದು 80x100 ಅಂತಂದು. ಹಿಂದೆ ಡ್ರಮ್ ಬರ್ತೈತಿ ಬ್ರಕ್, ಆ ಡ್ರಮ್ ಸೈಜ್ ಬಂದು 130 mm ಅದು ಸೇಮ್ ಇರ್ತೈತಿ. ಪೆಟ್ರೋಲ್ ಟ್ಯಾಂಕ್ ನೋಡಂತಿರಲ್ಲ, ಈ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 9 liter ಪೆಟ್ರೋಲ್ ಇಟ್ಕೋಬೋದು. ಸೊ ಮಿನಿಮಮ್ ಅಂತೇಳಿ 1 liter 1.5 liter ಪೆಟ್ರೋಲ್ ಇಟ್ಕೊಳ್ರಿ, ಯಾಕಂದ್ರೆ ಇದು ಫ್ಯೂಲ್ ಇಂಜೆಕ್ಷನ್ ಬೈಕ್ ಆಗಿದ್ದರಿಂದ. ಬೈಕಿಂದ ಓವರ್ಆಲ್ ವೇಟ್, ಬೈಕ್ ಎಷ್ಟು ವೇಟ್ ಐತಿ ಅಂತ ನೋಡೋದಾದ್ರೆ 110 kg ಬರ್ತೈತಿ ವೇಟ್. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಈ ಇಂಜನ್ ಐತಲ್ಲ, ಈ ಇಂಜನ್ ನೆಲಕ್ಕೆ ಮುಟ್ಟೋದು, ಇದು ಎಷ್ಟು ಇರ್ತದಂದ್ರೆ 165. ನಮ್ಮ ಇಂಡಿಯನ್ ರೋಡಿಗೆಲ್ಲ 160 mm ಇದ್ರ ನಡೀತೈತಿ, ಇದು 165 mm ಐತಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು. ಗಾಡಿ ಸೀಟ್ ಹೈಟ್ ಬಂದು 805 mm, 5'6" ಇರೋರು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಬೈಕ್ನ, ಯಾವುದೇ ತೊಂದರೆ ಆಗಲ್ಲ. ಮತ್ತು ಒಂಥರ ಕಂಫರ್ಟಬಲ್ಗೆ ಅಂತ ಬೈಕ್ ಅಂತಲೇ ಹೇಳ್ಬೋದು ಈ ಬೈಕ್ನ. ಇರೋದಿಂದ ಈ ಬೈಕಿಂದೆಲ್ಲ ಇಷ್ಟು ನೋಡ್ಕೊಂಡ್ವಿ, ಇದ್ರ ಇಂಜನ್ ಒಂದು ನೋಡ್ಕೊಂಡ್ರಿ, ಮೇನ್ ಇರೋದ ಇದ್ರದ್ದು ಇಂಜನ್. ಸೊ ಇಂಜನ್ ಬಂದು 97.2 cc BS6 ಫ್ಯೂಲ್ ಇಂಜೆಕ್ಷನ್ ಏರ್ ಕೂಲ್ಡ್ ಇಂಜನ್ ಇದು. ಈ ಬೈಕ್ ಒಳಗೆ 4 gear ಬರ್ತವೆ, ಎಲ್ಲ 4 gear ಹಿಂದೆ ಹಾಕವ, ಫಸ್ಟ್ ನ್ಯೂಟ್ರಲ್ ಆಗಿರ್ತೈತಿ. ಮತ್ತು ಬೈಕಿಂದು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 7.91 bhp ಆ್ಯಟ್ 8000 rpm. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ ನೀವು 8.5 nm ಆ್ಯಟ್ 6000 rpm. ಸೊ ಇಷ್ಟು ಪವರ್ನ ಇಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡತ್ತೆ. ಪವರ್ ಐತಲ್ಲ ಕಡಿಮೆ ಐತಿ, 7.9 mm ಐತಿ BHP, ಆದರೆ ಟಾರ್ಕ್ ಐತಲ್ಲ 8.5 nm ಐತಿ. ಒಳ್ಳೆ ಪಿಕಪ್ ಸಿಗ್ತದೆ ನಿಮ್ಗೆ. ನೀವು ಅನ್ಕೋಬೋದು ಇದು ಪವರ್ ಒಂದು ಸ್ವಲ್ಪ ಕಡಿಮೆ ಐತಿ, ಯಾಕಂದ್ರೆ ಒಳ್ಳೆ ಮೈಲೇಜ್ ಬೇಕು ನಿಮ್ಗೆ, ಮತ್ತು ಕಡಿಮೆ ಬಜೆಟ್ ಒಳಗೆ ಇದು ಬೈಕ್ ಆಗಿರ್ತೈತಿ. ಮತ್ತು ಹೀರೋದಿಂದ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು, ಯಾಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸಿಂದ ಸಿಗೋವಂಥ ಬೈಕ್ ಅಂದರೆ HF Deluxe. ಹೊಲಕ್ಕೆ ಮನೆಗೆ ಓಡಾಡೋದಕ್ಕೆ ಮತ್ತು ಡೈಲಿ ಯೂಸೇಜ್ಗೆ. ಈ ಬೈಕಿಂದ ಮೈಲೇಜ್ ಅಂತ ಬಂದ್ರೆ ಕಂಪ್ನಿ ಕ್ಲೇನ್ ಮಾಡೋದು 60-65 km ಕೊಡ್ತೈತಿ 1 liter ಅಂತೇಳಿ. ಬೈಕ್ ನೀವು ಯಾವ ರೀತಿಗೆ ಓಡಿಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಮೈಲೇಜ್. ನೀವು ಸ್ಪೋರ್ಟ್ಸ್ ಲೆವೆಲ್ ಒಳಗೆ ಒಂದು ಸ್ಪೀಡಾಗಿ ಓಡಿಸೋಕೆ ಅಂದ್ರೆ ಒಂದು 50-60 ಕೊಡ್ತೈತಿ, ಆರಾಮಾಗಿ ಸ್ಮೂತಾಗಿ ಯೂಸ್ ಮಾಡಿದ್ರೆ ಒಂದು 60-70 ಮಟ್ಟ ನಿಮ್ಗೆ ಮೈಲೇಜ್ ಸಿಗ್ತೈತಿ. ಈ ಬೈಕಿಗೆ ಕಂಪೇರ್ ಮಾಡೋಂಥ ಬೈಕ್ ಯಾವುದು ಅಂದ್ರೆ ಸ್ಪ್ಲೆಂಡರ್ ಪ್ಲಸ್ ಐತಿ ಹಿರಿಯೋದೊಳಗೆ, ಮತ್ತು ಬಜಾಜ್ ಪ್ಲಾಟಿನಮ್ 100 ಐತಿ, 110 ಅಲ್ಲ 100, TVS ಸ್ಪೋರ್ಟ್ಸ್ ಅಂತ ಐತಿ ಹೊಂಡಾದಿಂದ CD 110 ಅಂತಂದು. ಇಷ್ಟೆಲ್ಲ ಬೈಕ್ಸ್ ಇದಕ್ಕೆ ಕಂಪೇರ್ ಕೊಡ್ತಾವೆ, ಆದ್ರೆ ಆಲ್ಮೋಸ್ಟ್ ಆಲ್ ಜನ ತೊಗೊಳೋದು ಇದನ್ನು, ಯಾಕಂದ್ರೆ ಇವು ಒಳ್ಳೆ ರೀಸೇಲ್ ವ್ಯಾಲ್ಯೂ ಐತಿ ಅಂತೇಳಿ. ಮತ್ತು ಒಳ್ಳೆ ಡಿಮ್ಯಾಂಡಿಂಗ್ ಬೈಕ್ ಈ ಸದ್ಯದ್ರೊಳಗೆ. ಹೀರೋದಿಂದ ಅಂದ್ರೆ ಸ್ಪ್ಲೆಂಡರ್ ಪ್ಲಸ್ ಮತ್ತು ಇದೊಂದು. ಸೊ ಭಾಳ ಅಂದ್ರೆ ಭಾಳ ಪರ್ಚೇಸ್ ಮಾಡೋಕೆ ಒಂಥರ, ಅದರೊಳಗೂ ಈ HF Deluxe ಅಂತ ಈ ಒಂದು ಸ್ವಲ್ಪ ಟ್ರೆಂಡಿಂಗ್ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಕಡಿಮೆ ಬಜೆಟ್ ಒಳಗೆ ಅಂದ್ರೆ ಕಡಿಮೆ ರೊಕ್ಕದೊಳಗೆ ನಿಮ್ಗೆ ಸಿಗೋಂಥ ಬೈಕ್ ಆಗಿರ್ತೈತಿ, ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಪವರ್ ಕಡಿಮೆ ಐತೆ ಅಂತ ಅನ್ಕೋಬೇಡ್ರಿ, ಈ ಬೈಕಿಗೆ ಎಷ್ಟು ಬೇಕೋ ಅದ್ರ ತಕ್ಕಂಥನ ಕೊಟ್ಟಿರ್ತಾರೆ ಪವರ್ನ, ಮತ್ತು ಒಳ್ಳೆ ಮೈಲೇಜ್ ಸಿಗಲಿ ಅಂತ ಆ ಥರ ಪವರ್ ಕೊಟ್ಟಿರ್ತಾರೆ. ನಾನು ಕೊಂದು ಈ ವಿಡಿಯೋ ಮಿಸ್ ಆಗಿರ್ತದೆ ಅಂತೇಳಿ, ಇಷ್ಟಾದ್ರೆ ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ಹೊಸದಾಗಿ ಯಾರು ಬಂದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿಕೊಡ್ರಿ. ಥ್ಯಾಂಕ್ ಯು, ಬಾಯ್.